ಎಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮ ಉದ್ದೇಶಿಸಿ ಮಾನ್ಯ ಶಾಸಕರು ಎರಡು ಮಾತುಗಳನ್ನ ಆಡಬೇಕೆಂದು ವಿನಂತಿ ಮಾಡಿಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಬಹಳ ಒಂದು ಸಂತೋಷದ ಸಮಾರಂಭದಲ್ಲಿ ನಾವೆಲ್ಲ ಸೇರಿದ್ದೀವಿ. ಊಟ ಫ್ರಮ್ ಅವರ ತೋಟ ಬಹಳ ಒಳ್ಳೆ ಒಂದು ಟೈಟ್ಲ್ ಕೊಟ್ಟಿದ್ದಾರೆ. ಇವತ್ತಿನ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಸಹೋದರ ಗೌರವಾನ್ವಿತರೆ, ನೆರೆದಿರ್ತಕ್ಕಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ಒಂದು ಹೊಸ ವಿಚಾರವನ್ನು ಮನೆ ಮನೆಗಳಿಗೆ ಈಗಾಗಲೇ ಸಾಕಷ್ಟು ದಿವಸದಿಂದ ಎಲ್ಲ ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸಿದ್ದೀನಿ. ತಲುಪಿಸ್ತಕ್ಕಂಥ ಒಂದು ಪ್ರಯತ್ನ ಇವತ್ತು ಈ ಸಂಸ್ಥೆಯಿಂದ ನಡೀತಾ ಇದೆ. ಪ್ರತಿ ಮನೆಯಲ್ಲಿ ಹಿಂದೆ ಒಂದು ಕಾಲದಲ್ಲಿ ಮನೆಯ ಕೈತೋಟಗಳಿರ್ತಿತ್ತು, ಮನೆಗೆ ಬೇಕಾದಂತಹ ತರಕಾರಿಗಳನ್ನು ಅಲ್ಲೇ ಬೆಳ್ಕೋತಾ ಇದ್ರು, ಅದರ ಮುಖಾಂತರವಾಗಿ ಒಳ್ಳೆಯ ಆರೋಗ್ಯವನ್ನು ಕಾಪಾಡ್ತಾ ಇದ್ರು. ಇವತ್ತಿನ ಪರಿಸ್ಥಿತಿಯಲ್ಲಿ ವಿಶೇಷವಾಗಿ ಬೆಂಗಳೂರಿನ ಸುತ್ತಮುತ್ತ ನನಗೆ ಆ ಪಾಲಕ್ ಸೊಪ್ಪನ್ನು ನೋಡ್ತಾ ಇದ್ದಾಗ ನನಗೆ ಅನ್ನಿಸ್ತಾ ಇತ್ತು, ಇಲ್ಲಿಂದ ದೊಡ್ಡಮೋರಿಯಲ್ಲಿ ಯಾವ ಕಲುಷಿತ ನೀರು ಹರಿದು ಹೋಗ್ತಾ ಇದೆ, ಅದನ್ನು ಕೆಂಗೇರಿಯ ಸುತ್ತಮುತ್ತ ಬೆಳೀತಾ ಇರತಕ್ಕಂಥ ಸೊಪ್ಪನ್ನು ನಾವು ತಿಂತಾ ಇರೋದು, ಆ ಸೊಪ್ಪಿನಿಂದ ಬರ್ತಾ ಇರತಕ್ಕಂಥ ಕಾಯಿಲೆಗಳು, ಇದನ್ನೆಲ್ಲ ಗಮನಿಸಿದಾಗ ನಾವು ಯಾವ ರೀತಿ ಆಹಾರವನ್ನು ತಗೊಳ್ತಾ ಇದ್ದೀವಿ. ಇವತ್ತು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲ ವ್ಯಾಧಿಗಳು ನಮ್ಮನ್ನು ತನ್ನತಾನೇ ಈಗಾಗಲೇ ಹಿಡ್ಕೋತಾ ಇದೆ. ಕಾರಣ ಇಷ್ಟೇ, ನಮ್ಮ ಫುಡ್ ಹ್ಯಾಬಿಟ್ಸ್ ಜೊತೆಗೆ ಒಂದು ವಾತಾವರಣದ ಕಲುಷಿತವೇ. ಇವತ್ತು ತೇಜಸ್ವಿನಿ ಮೇಡಮ್ ಅವರು ಒಂದು ದೊಡ್ಡ ಅಭಿಯಾನವನ್ನು ಅನಂತಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಪರಿಸರವನ್ನು ಸಂರಕ್ಷಣೆ ಮಾಡಬೇಕು, ಒನ್ ಈಸ್ ಟು ಒನ್ ಅಂತಕ್ಕಂಥದ್ದು, ಮರಗಳನ್ನು ಬೆಳೆಸಬೇಕು. ಯಾಕೆಂದರೆ ಇವತ್ತು ಬೆಂಗಳೂರು ಮಹಾನಗರದಂಥ ಕಡೆ ಇರತಕ್ಕಂತಹ ಒಂದು ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಇದನ್ನೆಲ್ಲ ಗಮನಿಸಿದಾಗ ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನು ಕಂಡುಹಿಡ್ಕೊಳ್ಬೇಕು ಅಂಥೇಳಿ ಅದಕ್ಕೆ ಒಂದು ಯೋಜನೆಯನ್ನು ತಯಾರು ಮಾಡಿ ಪ್ರತಿ ಭಾನುವಾರ ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬೆಂಗಳೂರಿನಾದ್ಯಂತ ಸಂಚರಿಸ್ತಾ ಜನಗಳನ್ನು ಉತ್ತೇಜನ ಮಾಡಿ ಸಸಿಗಳನ್ನು ಬೆಳೆಸಿ ಮರವನ್ನು ಬೆಳೆಸಿ ಇದರ ಮುಖಾಂತರವಾಗಿ ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡೋಣ, ಜೊತೆಗೆ ಒಳ್ಳೆ ಗಾಳಿಯನ್ನು ಸೇವಿಸ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡೋಣ ಅಂತ ಹೊರಟಿದ್ದಾರೆ. ಇವತ್ತು ಊಟ ತಮ್ಮ ಅವರ ತೋಟ, ಇವತ್ತು ಏನಾಗಿದೆ ಅಂದರೆ ನಮಗೆ ಹಿಂದಿನಂತೆ ಇವತ್ತು ಮನೆಯಲ್ಲಿ ಅಂಗಳದಲ್ಲಿ ಜಾಗಗಳಿಲ್ಲ. ನಾವು ವಾಸ ಮಾಡ್ತಾ ಇರ್ತಕ್ಕಂಥದ್ದೇ 20-30-30-40 ಸೈಟ್ಗಳಲ್ಲಿ, ಆದರೆ ಇರತಕ್ಕಂಥ ಅವಕಾಶಗಳನ್ನು ನಾವು ಯಾವ ರೀತಿ ಉಪಯೋಗಿಸ್ಕೊಡ್ತೀವಿ ಅಂತಕ್ಕಂಥದ್ದು ಭಾಳ ಮುಖ್ಯ. ಇವತ್ತು ಒಂದು ಸಣ್ಣ ಮನೆಯ ಅಂದರೆ ರೂಫ್ನಲ್ಲಿ ಅಂದರೆ ಮೇಲ್ಗಡೆ ಏನಿದೆ ಛಾವಣಿ ಮೇಲೆ ನಾವು ಮನಸ್ಸು ಮಾಡಿದರೆ ನಮ್ಮ ಮನೆಯಲ್ಲಿ ತಯಾರಾಗ್ತಕ್ಕಂತಹ ಏನು ಗಾರ್ಬೇಜ್ ಇರುತ್ತೆ ಅಂದರೆ ವೇಸ್ಟ್, ವೆಟ್ ವೇಸ್ಟ್ಗಳು ಅಂದರೆ ತರಕಾರಿಯಿಂದಾಗಿರ್ಬೋದು, ಹಣ್ಣಿನ ಸಿಪ್ಪೆಗಳಾಗಿರ್ಬೋದು, ಬೇರೆ ಸಿಪ್ಪೆಗಳು. ಈಗಾಗಲೇ ವಾಣಿ ಮೇಡಮ್ ಅವ್ರು ಹೇಳ್ತಾ ಇದ್ರು ಯಾವ ರೀತಿ ನಾವು ಜನಜಾಗೃತಿಯನ್ನು ಇದ್ರ ಕಡೆ ಅಭಿಯಾನವನ್ನು ಪ್ರಾರಂಭ ಮಾಡಿ ಜನಜಾಗೃತಿಯನ್ನು ಉಂಟು ಮಾಡ್ತಾ ಇದ್ದೀವಿ ಅಂತ. ನಮ್ಮಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಕಸವನ್ನು ನಾವೇ ಮರುಬಳಕೆ ಮಾಡಿಕೊಂಡ್ರೆ ಪರಿಸರಕ್ಕೆ ನಮ್ಮಿಂದ ಕೊಡ್ತಕ್ಕಂಥ ಕಸ ಕಡಿಮೆ ಆಗುತ್ತೆ, ಜೊತೆಗೆ ಅದರ ಮುಖಾಂತರವಾಗಿ ಒಳ್ಳೆಯ ಪದಾರ್ಥಗಳನ್ನು ನಾವು ಬೆಳ್ಕೊಂಡು ಅದರ ಮುಖಾಂತರವಾಗಿ ನಾವು ಅದನ್ನು ಸೇವಿಸೋದ್ರಿಂದ ನಮ್ಮ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗುತ್ತೆ. ಇವತ್ತು ಏನಾಗಿದೆ ಅಂದರೆ ನಾನು ಒಬ್ಬ ವ್ಯವಸಾಯಗಾರನಾಗಿ ನಾನು ಹತ್ತಿರದಲ್ಲಿ ನೋಡಿರ್ತಕ್ಕಂಥದ್ದು, ಯಾವುದೇ ಒಂದು ತೋಟಕ್ಕೆ ಹೋದರೆ ಇವತ್ತು ಕೆಲವು ಆರ್ಗ್ಯಾನಿಕ್ ಶಾಪ್ ಯಾರು ಅನೇಕ ಭಾವಿಸಬಾರ್ದು, ಯಾರು ಆರ್ಗ್ಯಾನಿಕ್ ಬೆಳೆಗಾರರಾಗಿರ್ತಕ್ಕಂಥ ರೈತರುಗಳಲ್ಲಿದ್ದರೆ ಆರ್ಗ್ಯಾನಿಕ್ ಕೋಸುಗಡ್ಡೆ ಅಂತ ಬಂದಿರ್ತಾರೆ, ಆ ಕೋಸುಗಡ್ಡೆಯಲ್ಲಿ ಕ್ಯಾಬೇಜ್, ನಾನಂತೂ ಅದನ್ನು ಯಾವುದು ಅತ್ಯಂತ ಕಠೋರವಾದಂಥ ವಿಷಯಗಳಿದೆ ಅದನ್ನೇ ಅದಕ್ಕೆ ಸ್ಪ್ರೇ ಮಾಡೋದು. ಕನಿಷ್ಠ 3 ದಿವಸಕ್ಕೆ 1 ದಿವಸ ಸ್ಪ್ರೇ ಮಾಡದಲೇ ಇದ್ದರೆ ಅದರಲ್ಲಾಗಲೇ ಸಂಪೂರ್ಣವಾದಂಥ ಹುಳ ಇರುತ್ತೆ. ಕಾರಣ ಇಷ್ಟೇ, ಜಮೀನಿನಲ್ಲಿ ಬೆಳೀತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಕಳೆ ಒಳಗಡೆ ಸಾಕಷ್ಟು ಕ್ರಿಮಿ ಕೀಟಗಳು ಉತ್ಪತ್ತಿಯಾಗುತ್ತೆ, ಅದೇ ಅದಕ್ಕೆ ಒಂದು ವಾಸಸ್ಥಾನ. ಆದರೆ ನಾವು ಮನೆಯಲ್ಲಿ ಬೆಳ್ಕೊಂಡ್ರೆ ಆ ಥರ ವೀಡ್ಸ್ ಯಾವುದೂ ಇರೋದಿಲ್ಲ. ಇಲ್ಲಿ ನಿಜವಾದಂತಹ ಒಂದು ತರಕಾರಿಗಳನ್ನು ಆರ್ಗ್ಯಾನಿಕ್ ಅಂತ ಏನು ಹೇಳ್ತೀವಿ ಇದನ್ನು ಬೆಳ್ಕೊಳ್ಳಿಕ್ಕೆ ಸಾವಯವ ಕೃಷಿಯನ್ನು ಮನೆ ಒಳಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ.
ಇವತ್ತು ತೋಟಗಳಿಂದ ನಾವು ಹಣ್ಣು ತರಕಾರಿಗಳನ್ನು ತರ್ತೀವಿ, ಕನಿಷ್ಠ ಒಂದು ಔಷಧಿಯನ್ನು ಸ್ಪ್ರೇ ಮಾಡಿದರೆ 3 ವಾರನಾದರೂ ಅದಕ್ಕೊಂದು ಅವಕಾಶ ಕೊಡಬೇಕು. ಆದರೆ ಇವತ್ತು ಔಷಧಿ ಸ್ಪ್ರೇ ಆಗಿರುತ್ತೆ, ನೆಕ್ಸ್ಟ್ ಡೇ ನಮ್ಮನೆ ಬದನೆಕಾಯಿ ಬರುತ್ತೆ, ನಾವು ಹೆಚ್ಕೊಂಡು ತಿಂತೀವಿ. ಈ ಪರಿಸ್ಥಿತಿಯಲ್ಲಿ ಅದರೊಳಗಿರ್ತಕ್ಕಂಥ ವಿಷ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮೈಯಲ್ಲಿ ಸೇರ್ತಾ ಇದೆ. ಇದನ್ನು ನಾವು ತಡೆ ಹಿಡಿಬೇಕು. ಯಾವ ಸಾಧ್ಯ, ಯಾಕೆ ಆಗಬಾರ್ದು? ನಮ್ಮ ಮನೆಯೊಳಗೆ ನಾನು ಇಲ್ಲಿಗಾಗಲೇ ನಾನು ನೋಡ್ಕೋತಾ ಇದ್ದೆ, ಪಾಲಕ್ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಎಲ್ಲ ರೀತಿಯ ಒಂದು ದೊಡ್ಡ ಪತ್ರೆ ಸಪ್ಪಿಂದ ಹಿಡಿದು ಅದರೊಳಗೆಲ್ಲ ಒಂದು ವ್ಯಾಲ್ಯೂಸ್ ಇದೆ, ಮೆಡಿಕಲ್ ವ್ಯಾಲ್ಯೂಸ್ ಇದೆ. ಅದನ್ನು ಬೆಳೀತಕ್ಕಂತಹ ಒಂದು ಪದ್ಧತಿಯನ್ನು ನಾವು ಬಿಡ್ತಾ ಇದ್ದೀವಿ. ಈ ಹವ್ಯಾಸಗಳನ್ನು ನಾವು ಬೆಳೆಸ್ಕೊಳ್ಬೇಕು. ಇವತ್ತು ಈಗಾಗಲೇ ಹೇಳಿದ್ರು ನನಗೆ ಒಂದು ವಾಟ್ಸಪ್ ಗ್ರೂಪ್ ಇದೆ, ನಮ್ಮಲ್ಲಿ ನಾವೆಲ್ಲ ಸೇರ್ಕೊಂಡಿದ್ದೀವಿ, ಒಂದು ಪರಿವರ್ತನೆಯನ್ನು ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದು ಖಂಡಿತ ಸ್ವಾಗತಾರ್ಹ, ನಾವು ಮಾಡಲೇಬೇಕಾಗಿದೆ. ಯಾಕೆಂದರೆ ಪರಿಸರವನ್ನು ಎಲ್ಲಿವರೆಗೆ ನಾವು ಸರಿಯಾಗಿ ಇಟ್ಕೊಳ್ಳೋದಿಲ್ಲ, ನಮಗೆ ಬೇಕಾದಂಥ ಆಹಾರ ಪದಾರ್ಥಗಳನ್ನು ನಾವು ಒಳ್ಳೆಯ ರೀತಿಯಲ್ಲಿ ಬೆಳ್ಕೊಂಡು ನಾವು ಅದನ್ನು ಸೇವಿಸೋದಿಲ್ಲ, ಅಲ್ಲಿವರೆಗೆ ಖಂಡಿತವಾಗಲೂ ನಮ್ಮ ಆರೋಗ್ಯ ಸುಧಾರಿಸೋದಿಲ್ಲ. ಈ ಒಂದು ಪ್ರಯತ್ನವನ್ನು ಮಾಡಿ ಕನಿಷ್ಠ ಒಂದು 3 ತಿಂಗಳು ಈ ಆಹಾರ ಪದಾರ್ಥಗಳನ್ನು ನಾವು ಏನಾದರೂ ಸೇವಿಸಿದ್ದೇ ಆದರೆ ನಮ್ಮಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ನಾವೇ ಗಮನಿಸ್ಬೋದು. ಇದಕ್ಕೆ ಯಾರು ಸರ್ಟಿಫೈ ಮಾಡಬೇಕಾಗಿಲ್ಲ. ಹಾಗಾಗಿ ಇವತ್ತು ಈ ಏನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮನೆ ಮನೆಯಲ್ಲಿ ಅಂಗಳಕ್ಕೆ ನಮ್ಮ ಜೊತೆಯಲ್ಲಿ ಬಂದು ಹತ್ತಿರದಲ್ಲಿ ನಮಗೆ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದರ ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಸಾಕಷ್ಟು ಜನ ಬಹುಶಃ ಮಾತಾಡೋರಿದ್ದಾರೆ. ಇದು ನೀವು ಎಲ್ಲ ಸಾಕಷ್ಟು ಸ್ಥಳಗಳನ್ನು ವಿಸಿಟ್ ಮಾಡಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ತೇಜಸ್ವಿನಿ ಅನಂತಕುಮಾರ್ ಅವರು ಈ ಅಭಿಯಾನವನ್ನು ತಗೊಂಡು ಎಲ್ಲ ಕಡೆ ಸಸಿ ನೆಡು ಕಾರ್ಯಕ್ರಮ ಹೊರಟಿದ್ದಾರೆ. ಹಾಗಾಗಿ ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ. ಈ ಒಂದು ಸಾವಯವ ಕೃಷಿಯ ಪದ್ಧತಿಯನ್ನು ನಾವು ಅಳವಡಿಸ್ಕೊಳ್ಳೋಣ. ನಮ್ಮನೆಯ ತೋಟಗಳಲ್ಲಿ, ಮನೆಯಲ್ಲಿ ಇರ್ತಕ್ಕಂಥ ಜಾಗಗಳಲ್ಲೇ ಯಾವ್ಯಾವ ಸಂಧಿಗಳಲ್ಲಿರ್ಬೋದು, ಮನೆ ಪಕ್ಕದಲ್ಲಿರ್ತಕ್ಕಂಥ ಪ್ಯಾಸೇಜ್ಗಳಿರುತ್ತೆ, ಅಲ್ಲೂ ಕೂಡ ನಾವು 10-15 ಪಾಠಗಳನ್ನು ಇಟ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದರ ಬಗ್ಗೆ ಎಲ್ಲ ಬಹುಶಃ ಮಾಹಿತಿಗಳನ್ನು ಕೊಡ್ತಾರೆ. ಅದನ್ನು ತಗೊಂಡು ಸ್ವಯಂ ಕೃಷಿಯನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಸ್ನೇಹಿತರಿಗೆ ನಿಜವಾದಂಥ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ಎಲ್ಲರಿಗೂ ವಂದಿಸ್ತೀನಿ. ನಮಸ್ಕಾರ.